ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತು ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಒಂದು ಬಂದುಬಿಟ್ಟು ಶೀಘ್ರ 15,000 ಶಿಕ್ಷಕರ ನೇಮಕ ಮಾಡ್ತಾ ಇದ್ದಾರೆ ಅಂತೇಳಿ ಮನೆ ಶಿಕ್ಷಣ ಸಚಿವರಾದ ಬಿಸಿ ನಾಗೇಶ್ವರವರು ಕೂಡ ಹೇಳಿದ್ದಾರೆ. ನಾವು ಶೀಘ್ರ 15,000 ಶಿಕ್ಷಕರನ್ನು ನೇಮಕ ಮಾಡ್ಕೋತಿದ್ದೀವಿ ಅಂತ. ಮತ್ತು ಶಾಲಾ ಕಾಲೇಜು ಮುಚ್ಚೋ ಬಗ್ಗೆ ಸಚಿವರು ಏನು ನಡೀತಾರೆ ಅಂತ ಎರಡು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರು ಚಾನಲ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ನ ಮಾಡಿ. ಕೊರೋನಾ ನೆಪದಲ್ಲಿ ನಾವು ಶಾಲಾ ಕಾಲೇಜನ್ನು ಮುಚ್ಚಲ್ಲ ಅಂತ ಸಚಿವರು ಹೇಳಿದ್ದಾರೆ. ಮತ್ತು 15,000 ಶಿಕ್ಷಕರ ನೇಮಕ ಕೂಡ ಮಾಡ್ಕೋತಿದ್ದಾರೆ. ರಾಜ್ಯದಲ್ಲಿ ಸುಮಾರು 15,000 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡುವ ಶೀಘ್ರ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿ ಸಿ ನಾಗೇಶ್ವರರು ತಿಳಿಸಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರವರು ನಾವು ಶೀಘ್ರವೇ 15,000 ಶಿಕ್ಷಕರ ಹುದ್ದೆಯನ್ನು ನೇಮಕಾತಿ ಮಾಡ್ಕೋತೀವಿ ಅಂತೇಳಿ ತಿಳಿಸಿದ್ದಾರೆ. ಈಗ ಸುದ್ದಿಗಾರರೊಂದು ಮಾತನಾಡಿದ ಅವರು, ರಾಜ್ಯದಲ್ಲಿ ಶಾಲೆಗಳಲ್ಲಿ ಅನೇಕ ವರ್ಷಗಳಿಂದ ಶಿಕ್ಷಕರ ಕೊರತೆ ಕಾಡುತ್ತಿದೆ. ಈ ಕೊರತೆ ನೀಗಿಸಲು 15,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದಿದ್ದರು. ಅಂದರೆ ರಾಜ್ಯದಲ್ಲಿ ಸಾಕಷ್ಟು ವರ್ಷಗಳಿಂದ ಶಿಕ್ಷಕರ ಕೊರತೆ ಇದೆ. ಆ ಕಾರಣ ನಾವು 15,000 ಶಿಕ್ಷಕರನ್ನು ನೇಮಕಾತಿ ಮಾಡ್ಕೋತಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಕೊರೋನಾ ಎಲ್ಲೂ ಕೂಡ ಹೆಚ್ಚಾಗಿಲ್ಲ. ಒಂದು ಪಾಯಿಂಟ್ 2 ಕೋಟಿ ಮಕ್ಕಳ ಪೈಕಿ 102 ಮಕ್ಕಳಲ್ಲಿ ಮಾತ್ರ ಕೊರೋನಾ ಸೋಂಕು ಕಂಡು ಬಂದಿದೆ. ವಸತಿ ಶಾಲೆಗಳಲ್ಲಿ ಮಾತ್ರ ಸ್ವಲ್ಪ ಸೋಂಕು ಇದೆ, ಆದರೆ ಯಾವುದೇ ಶಾಲೆಗಳಲ್ಲಿ ಹರಡಿಲ್ಲ. ಒಂದೆರಡು ಮಕ್ಕಳಿಗೆ ಮಾತ್ರ ಸೋಂಕು ಕಾಣಿಕೊಂಡಿದೆ. ಇದರ ಬಗ್ಗೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ತಿಳಿಸಿದ್ದಾರೆ. ನಾವು ಕೊರೋನಾ ನೆಪದಲ್ಲಿ ಯಾವುದೇ ಕಾರಣಕ್ಕೂ ಶಾಲಾ ಕಾಲೇಜನ್ನು ಮುಚ್ಚೋಲ್ಲ ಅಂತೇಳಿ ತಿಳಿಸಿದ್ದಾರೆ. ಮೊಟ್ಟೆ ತಿನ್ನುವಂತೆ ಒತ್ತಡ ಇರಲ್ಲ, ನಾವು ಮೊಟ್ಟೆ ತಿನ್ನಬೇಕು ಅಂತ ಒತ್ತಡ ಇರಲ್ಲ. ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಅಪೌಷ್ಟಿಕತೆ ಜಾಸ್ತಿ ಇದೆ. ಇದರ ಪರಿಣಾಮ ಅವರ ಆರೋಗ್ಯ ಮೇಲೆ ಬಿಡಬಾರದಂಥ ಕಾರಣದಲ್ಲಿ ತಜ್ಞರ ಸಲಹೆ ಮೇರೆಗೆ ನಾವು ಮೊಟ್ಟೆ ವಿತರಿಸಲು ನಿರ್ಧರಿಸಿದೆವು. ಕೇಂದ್ರ ಸರ್ಕಾರವು ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಆದರೆ ಮೊಟ್ಟೆಯನ್ನು ತಿನ್ನುವ ಒತ್ತಡ ಇರಲ್ಲ ಎಂದು ಮೊಟ್ಟೆ ತಿನ್ನುವ ಒತ್ತಡ ಇರಲ್ಲ ಅಂತೇಳಿ ಸ್ಪಷ್ಟನೆ ಮಾಡಿದ್ದಾರೆ. ಮೊಟ್ಟೆ ತಿನ್ನದವರಿಗೆ ಬಾಳೆಹಣ್ಣನ್ನು ಕೊಡ್ತೀವಿ ಅಂತೇಳಿ, ಮೊಟ್ಟೆ ಬಿಟ್ಟರೆ ಬೇರೆ ಏನನ್ನು ನೀಡಬೇಕು ಎಂಬ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಿದೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ಥರ ಇತ್ತೀಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.